ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡ ಸ್ವಪ್ನ ಲೋಕ. ಓಕೆ, ಬನ್ನಿ ಇವತ್ತು ನಾವು ಒಂದು ರೆಸಿಪಿನ ನೋಡೋಣ. ತುಂಬ ದಿನ ಆಯಿತು ರೆಸಿಪೀಸ್ನ ಅಪ್ಲೋಡ್ ಮಾಡಿ. ಸೊ ಇವತ್ತೊಂದು ರೆಸಿಪಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇದೊಂದು ಕ್ಯಾಬೇಜ್ ಪಲ್ಯ. ಏನು ಎಲ್ಲರೂ ಕಾಮನ್ ಆಗಿ ಕ್ಯಾಬೇಜ್ ಪಲ್ಯ ಮಾಡ್ತಾರೆ, ಇದೇನು ಸ್ಪೆಷಲ್ ಅಂತಾನ? ಇದು ಬರೀ ನೀರು ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ನೋ ಆಯಿಲ್ ಕ್ಯಾಬೇಜ್ ಪಲ್ಯ ಅಂತಲೇ ಹೇಳ್ಬೋದು. ಸೊ ಇವಾಗ ಇದಕ್ಕೆ ಮೊದಲು ನಾನು ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಇಲ್ಲಿ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕ್ಯಾಬೇಜ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡಾದಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಇಲ್ಲ ಅಂದರೆ ಕ್ಯಾಬೇಜ್ ಪಲ್ಯ ಅಷ್ಟಾಗಿ ನನಗೆ ಇಷ್ಟ ಆಗೋಲ್ಲ. ಕೆಲವೊಬ್ಬರಿಗೆ ವೈಟ್ ಕ್ಯಾಬೇಜ್ ಪಲ್ಯ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಯೆಲ್ಲೋ ಕಲರ್ ಕ್ಯಾಬೇಜ್ ಪಲ್ಯ ಇಷ್ಟ ಆಗುತ್ತೆ. ಆದ್ದರಿಂದ ನಾನು ಇವತ್ತು ಯೆಲ್ಲೋ ಕಲರ್ ಕ್ಯಾಬೇಜ್ ಪಲ್ಯನೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯೆಲ್ಲೋ ಕಲರ್ ಕ್ಯಾಬೇಜ್ ಪಲ್ಯ ಅಂದರೆ ತುಂಬಾ ಇಷ್ಟ. ಈ ಕ್ಯಾಬೇಜ್ ಪಲ್ಯದು ಸ್ಪೆಷಾಲಿಟಿ ಏನಂದರೆ, ಇದಕ್ಕೆ ನಾನು ಒಂದು ಡ್ರಾಪ್ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ವಾಟರ್ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥ ಒಂದು ಕ್ಯಾಬೇಜ್ ಪಲ್ಯ ಇದು. ಇದು ಡಯಟ್ಗೆಲ್ಲ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಯಟ್ಗೆ ಯಾಕೆ ಒಳ್ಳೆಯದು ಅಂತ ಹೇಳಿದರೆ, ಇದರಲ್ಲಿ ಆಯಿಲ್ ಇಲ್ಲ ಅಲ್ವಾ, ಅದರಿಂದ ಡಯಟಿಗೆ ಒಳ್ಳೆಯದು. ಪಲ್ಯ ಅಂದರೆ ನಾವು ಜಾಸ್ತಿನೇ ಆಯಿಲ್ನ ಯೂಸ್ ಮಾಡಿ ಮಾಡ್ತಾ ಇರ್ತೀವಿ, ಅದರಿಂದ ಇವತ್ತು ನಾನು ಬರೀ ನೀರು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಬೇಗ ಕೂಡ ಆಗುತ್ತೆ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಓಕೆ, ಇವಾಗ ನೋಡಿ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿ ಬೆಂದಿತ್ತು. ನೋಡಿ, ನೀರು ಕೂಡ ಸ್ವಲ್ಪ ಡ್ರೈನ್ ಆಗಿದೆ. ಇದು ಡ್ರೈ ಪಲ್ಯ ಕೂಡ, ಇದೇನು ಗ್ರೇವಿ ಥರ ಏನಾಗಲ್ಲ ನೀರು ಹಾಕಿರೋದ್ರಿಂದ. ಇವಾಗ ಇದಕ್ಕೆ ನಾನು ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿತುರಿ ಬಂದು ನಾನು 1/2 ಕಾಯಿನ ತುರಿದ್ಬಿಟ್ಟು ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿತುರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿತುರಿ ಹಾಕ್ಕೊಳ್ದೇನು ಮಾಡ್ಕೋಬೋದು. ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ. ಫುಲ್ ನೀರು ಡ್ರೈನ್ ಮಾಡ್ಕೊಳ್ಳೋಣ ನಾವು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓಕೆ, ಇವಾಗ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದರಿಂದ ಆ ನೀರೆಲ್ಲ ಡ್ರೈನ್ ಆಗುತ್ತೆ. ಇವಾಗ ನೋಡ್ಬೋದು, ಇದು ನೀರೆಲ್ಲ ಫುಲ್ ಡ್ರೈನ್ ಆಗಿದೆ. ಇವಾಗ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ಇವಾಗ ಫೈನಲ್ಲಾಗಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ನೋಡ್ಬೋದು, ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರೋ ಅಂಥ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ. ಇದನ್ನ ನಾವು ಚಪಾತಿ ಜೊತೆ ಮತ್ತು ಸೈಡ್ಸ್, ಲೈಕ್ ಈಗ ರೈಸ್ ಜೊತೆ ಏನಾದರೂ ಸಾಂಬಾರಿದ್ದರೆ ಅದಕ್ಕೆ ಸೈಡ್ಸ್ ಆಗಿ, ಇಲ್ಲ ಡಯಟ್ ಮಾಡೋರು ಬರೀ ಪಲ್ಯ ಕೂಡ ತಿಂತಾರೆ, ಹಾಗೆ ಕೂಡ ಬರೀ ಪಲ್ಯ ಕೂಡ ತಿನ್ನೋಕ್ಕೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ. ನೀವು ಆಯಿಲ್ ಹಾಕಿ ಮಾಡಿಲ್ಲ ಅಂತಲೇ ಅನಿಸಲ್ಲ, ಯಾಕಂದರೆ ಅದಕ್ಕಿಂತಲೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆಯಿಲ್ ಹಾಕಿ ಮಾಡೋದಕ್ಕಿಂತಲೂ ವಿತೌಟ್ ಆಯಿಲೇ ನನಗೆ ಟೇಸ್ಟ್ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ. ತುಂಬಾ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದರಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.